ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಜಾಸ್ಮಿನ್ ಡಿಸೋಜಾ. ಹುಟ್ಟಿದ್ರಿಂದ ಸಾಯೋ ತನಕ ಪ್ರತಿ ದಿನ ಪ್ರತಿ ನಿಮಿಷ ನಾವು ಉಸಿರಾಡ್ತೀವಿ. ಈ ಉಸಿರಾಟದಿಂದ ನಮ್ಮ ದೇಹಕ್ಕೆ ಅಥವಾ ನಮ್ಮ ಶರೀರದಲ್ಲಿರೋ ಪ್ರತಿ ರಕ್ತ ಕಣಕ್ಕೆ ನಾವು ಸಫಿಷಿಯಂಟ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡ್ತೀವಿ, ಹಾಗೂ ಶರೀರಕ್ಕೆ ಬೇಕದೇ ಇರೋ ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕ್ತೀವಿ. ನಮ್ಮ ಯೋಗ ಪುಸ್ತಕದಲ್ಲಿ ಹೇಳಿದ್ದಾರೆ, ನಮ್ಮ ಜೀವನದ ಆಯಸ್ಸು ನಾವು ಹೇಗೆ ಉಸಿರಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅಂದರೆ ಪ್ರತಿ ಉಸಿರಾಟ ಆದಷ್ಟು ಡೀಪಾಗಿ ಆಕ್ಸಿಜನ್ ರಿಚ್ ಆಗಿರಬೇಕು. ಹಾಗಾದರೆ ನೀವು ಚೆನ್ನಾಗಿ ಉಸಿರಾಡ್ತಿದ್ದೀರಾ? ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡೋ ಮುಂಚೆ ನಾವು ಚೆನ್ನಾಗಿ ಉಸಿರಾಡೋದನ್ನ ಕಲಿಯೋಣ. ಹಾಗಾದರೆ ಬನ್ನಿ, ಇವತ್ತು ಬ್ರೀದಿಂಗ್ ಎಕ್ಸಸೈಸ್ ಅಭ್ಯಾಸ ಮಾಡಿ ಹೇಗೆ ನಮ್ಮ ಉಸಿರಾಟನ ಇಂಪ್ರೂವ್ ಮಾಡ್ಬೋದು, ಹೇಗೆ ಅದನ್ನು ಎಫೆಕ್ಟಿವ್ ಆಗಿ ಇಟ್ಕೋಬಹುದು ಅಂತ ನೋಡೋಣ. ಬ್ರೀದಿಂಗ್ ಎಕ್ಸಸೈಸ್ ಪ್ರತಿಯೊಬ್ಬರು ಅವರ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಶ್ವಾಸಕೋಶನ ಹೆಲ್ದಿಯಾಗಿಡಕ್ಕೆ, ಅದ್ರ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮನೆಯಲ್ಲಿ ನಮ್ಮ ಹತ್ರ ಯಾವುದೇ ವಸ್ತು ಇರಲಿ, ಅದನ್ನು ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಅದ್ರ ಮೇಂಟೈನ್ ಮಾಡ್ತೀವಿ, ಅಷ್ಟು ಜಾಸ್ತಿ ಅದರ ಡ್ಯೂರೇಷನ್ ಆಗುತ್ತೆ. ಹಾಗೆ ನಮ್ಮ ಆರ್ಗನ್ಸ್ ಕೂಡ, ಇದಕ್ಕೆ ಎಷ್ಟು ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಮಾಡ್ತೀವಿ ಅಥವಾ ಎಷ್ಟು ಚೆನ್ನಾಗಿ ಬ್ಲಡ್ ಸಪ್ಲೈ ಇರುತ್ತೆ, ಅಷ್ಟು ಹೆಲ್ದಿಯಾಗಿರುತ್ತೆ ಈ ನಮ್ಮ ಆರ್ಗನ್ಸ್. ತುಂಬ ಜನ ವ್ಯೂವರ್ಸ್ ಕೇಳಿದ್ದಾರೆ, ಮೇಡಮ್ ನಮಗೆ ಆಸ್ತಮಾ ಇದೆ, ಬ್ರೀದಿಂಗ್ ಅಥವಾ ಉಸಿರಾಟದ ತೊಂದರೆ ಇದೆ, ಇದಕ್ಕೆ ಯಾವ ಪ್ರಾಕ್ಟೀಸ್ ಒಳ್ಳೆಯದು ಅಂತ. ಅವ್ರಿಗೆಲ್ಲ ಹೇಳ್ತೀನಿ ನೋಡಿ, ಈ ಬ್ರೀದಿಂಗ್ ಎಕ್ಸಸೈಸ್ ದಿನಕ್ಕೆ 2 ಸತಿ ಮಾಡಿ, ನಿಮಗಿರೋ ಈ ಬ್ರೀದಿಂಗ್ ಇಶ್ಯೂಸ್ ಅಥವಾ ಉಸಿರಾಟದ ತೊಂದರೆ ಎಷ್ಟು ಚೆನ್ನಾಗಿ ಕಡಿಮೆ ಆಗುತ್ತೆ ಅಂತ ನೋಡಿ. ಅದರಲ್ಲೂ ಈ ಕೋವಿಡ್ ಟೈಮಲ್ಲಿ ಈ ಬ್ರೀದಿಂಗ್ ಎಕ್ಸಸೈಸ್ ಪ್ರತಿಯೊಬ್ಬರು ಮಾಡಬೇಕು. ಈ ಕೋವಿಡ್ ಇಂದ ಆಗ್ತಿರುವ ಉಸಿರಾಟದ ಅಥವಾ ರೆಸ್ಪಿರೇಟರಿ ಇಶ್ಯೂಸ್ ಈ ಬ್ರೀದಿಂಗ್ ಪ್ರಾಕ್ಟೀಸಿಂದ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಆದಷ್ಟು ಜನದ ಜೊತೆ ಶೇರ್ ಮಾಡಿ, ಈ ಕೋವಿಡ್ ಟೈಮಲ್ಲಿ ಅವ್ರು ಹೇಗೆ ಹೆಲ್ದಿ ಆಗಿರ್ಬೋದು ಅಂತ ಅವ್ರಿಗೆ ತೋರಿಸ್ಕೊಡಿ. ಇಂದಿನ ಈ ಬ್ರೀದಿಂಗ್ ಎಕ್ಸಸೈಸಸ್ ಸಿಂಪಲ್ ಆಗಿರೋದ್ರಿಂದ ನಾನು ನೀವು ಒಟ್ಟಿಗೆ ಸೇರಿ ಅಭ್ಯಾಸ ಮಾಡೋಣ. ಫಸ್ಟ್ ಸ್ಟ್ಯಾಂಡಿಂಗ್ ಎಕ್ಸಸೈಸಸ್. ಫಸ್ಟ್ ಪ್ರಾಕ್ಟೀಸ್ ಹ್ಯಾಂಡ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್. ಸ್ಟ್ಯಾಂಡಿಂಗ್ ರಿಲ್ಯಾಕ್ಸಿಂಗ್ ಪೋಸ್. ಕಾಲು ದೂರ, ಕೈನ ಹಿಂದೆ ಕಟ್ಟಿ, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಈಗ ಸ್ಟ್ಯಾಂಡಿಂಗ್ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನ ಜೋಡಿಸಿ, ಎರಡೂ ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಭುಜದೆತ್ತರಕ್ಕೆ ಮೇಲೆತ್ತಿ, ಉಸಿರು ಹೊರ ಹಾಕ್ತಾ ಹಸ್ತ ಮುಖಾಮುಖಿ. ಈಗ ದೀರ್ಘವಾಗಿ ಉಸಿರು ತಗೊಳ್ಳಿ, ಇನ್ಹೇಲ್, ಮತ್ತು ಎರಡೂ ಕೈಗಳನ್ನ ಹಿಂದಕ್ಕೆ ತಳ್ಳಿ, ಉಸಿರು ಹೊರ ಹಾಕ್ತಾ ಮುಂದೆ. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್ ಔಟ್ವರ್ಡ್, ಎಕ್ಸೇಲ್ ಆ್ಯಂಡ್ ಫ್ರಂಟ್, ಇನ್ಹೇಲ್ ಆ್ಯಂಡ್ ಔಟ್, ಎಕ್ಸೇಲ್ ಆ್ಯಂಡ್ ಇನ್. ಉಸಿರು ತಗೊಳ್ತಾ ಕಂಪ್ಲೀಟಾಗಿ ಆದಷ್ಟು ಹಿಂದಕ್ಕೆ ತಳ್ಳಿ, ಎದೆನ ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಮಾಡಿ, ಉಸಿರು ಹೊರ ಹಾಕ್ತಾ ಮುಂದೆ. ಉಸಿರು ತಗೊಳ್ತಾ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ಉಸಿರು ಹೊರ ಹಾಕ್ತಾ ಮುಂದೆ. ಉಸಿರು ತಗೊಳ್ಳಿ, ಆದಷ್ಟು ಎದೆನ ಎಕ್ಸ್ಪ್ಯಾಂಡ್ ಮಾಡಿ, ಕೈನ ಸ್ಟ್ರೆಚ್ ಮಾಡಿ, ಉಸಿರು ಹೊರ ಹಾಕ್ತಾ ಮುಂದೆ. ಮತ್ತೆ ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ಫ್ರಂಟ್, ಇನ್ಹೇಲ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ಫ್ರಂಟ್, ಇನ್ಹೇಲ್ ಸ್ಟ್ರೆಚ್, ಎಕ್ಸೇಲ್ ಫ್ರಂಟ್, ಇನ್ಹೇಲ್ ಸ್ಟ್ರೆಚ್, ಎಕ್ಸೇಲ್ ಫ್ರಂಟ್. ಈಗ ನಿಧಾನವಾಗಿ ಎರಡು ಕೈಗಳನ್ನ ಕೆಳಗಿಳಿಸಿ ಸ್ಥಿತಿಗೆ ಬಂದು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಮುಂದಿನ ಅಭ್ಯಾಸ ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್. ಈ ಬ್ರೀದಿಂಗ್ ಎಕ್ಸಸೈಸ್ 3 ಪಾರ್ಟ್ಸಲ್ಲಿ ಅಭ್ಯಾಸ ಮಾಡೋಣ. ಫಸ್ಟ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ಚೆಸ್ಟ್, ಸೆಕೆಂಡ್ ಪಾರ್ಟ್ ಇನ್ ಫ್ರಂಟ್ ಆಫ್ ಯುವರ್ ಫೋರ್ ಹೆಡ್ ಅಥವಾ 45 ಡಿಗ್ರಿ ಆ್ಯಂಗಲ್, ಥರ್ಡ್ ಸ್ಟ್ರೆಚ್ ಅಬವ್ ಯುವರ್ ಹೆಡ್ ಅಥವಾ 90 ಡಿಗ್ರೀಸ್. ಈಗ ಸ್ಥಿತಿಗೆ ಬನ್ನಿ, ಎರಡು ಕಾಲುಗಳನ್ನ ಜೋಡಿಸಿ, ಎರಡೂ ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಭುಜದೆತ್ತರಕ್ಕೆ ಮೇಲೆತ್ತಿ, ಈಗ ನಿಧಾನವಾಗಿ ಕೈನ ಇಂಟರ್ಲಾಕ್ ಮಾಡಿ, ಎರಡೂ ಕೈಗಳನ್ನ ನಿಮ್ಮ ಎದೆಯ ಮೇಲಿರಿಸಿ, ಎಲ್ಬೋ ಅಕ್ಕಪಕ್ಕ. ಉಸಿರು ತಗೊಳ್ತಾ ಕೈನ ಮುಂದಕ್ಕೆ ಸ್ಟ್ರೆಚ್ ಮಾಡಿ, ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಎದೆ ಮೇಲಿರಿಸಿ. ಉಸಿರು ತಗೊಳ್ತಾ ಆದಷ್ಟು ಕೈನ ಮುಂದಕ್ಕೆ ಚಾಚಿ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ಉಸಿರು ಹೊರ ಹಾಕ್ತಾ ವಾಪಸ್. ಉಸಿರು ತಗೊಳ್ತಾ ಕೈನ ಸ್ಟ್ರೆಚ್ ಮಾಡಿ ಮುಂದೆ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ.
ಮತ್ತೆ ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಇನ್ ಫ್ರಂಟ್, ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಸ್ಟ್ರೆಚ್ ಕಂಪ್ಲೀಟ್ಲಿ, ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಕೈನ ಕಂಪ್ಲೀಟಾಗಿ ಮುಂದಕ್ಕೆ ಚಾಚಿ ಆದಷ್ಟು ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಎದೆ ಮೇಲಿರಿಸಿ, ಮತ್ತೆ ಉಸಿರು ತಗೊಳ್ತಾ ಮುಂದೆ ಉಸಿರು ಹೊರ ಹಾಕ್ತಾ ಎದೆ ಮೇಲೆ, ಉಸಿರು ತಗೊಳ್ತಾ ಮುಂದೆ ಉಸಿರು ಹೊರ ಹಾಕ್ತಾ ಎದೆ ಮೇಲೆ. ಈಗ ನಿಧಾನವಾಗಿ ಹಣೆ ಮುಂದೆ ಅಥವಾ 45 degree ಆ್ಯಂಗಲ್ಗೆ ಹೋಗೋಣ. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಮತ್ತೆ ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್ ಇನ್ ಫ್ರಂಟ್ ಆಫ್ ಯುವರ್ ಫೋರ್ಹೆಡ್, ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಕೈನ ಹಣೆ ಮುಂದಕ್ಕೆ ಚಾಚಿ 45 degree ಆ್ಯಂಗಲಲ್ಲಿ, ಮತ್ತೆ ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. 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 ಈಗ ಕಂಪ್ಲೀಟಾಗಿ 90 degree ಅಥವಾ ತಲೆ ಮೇಲೆ ತಗೊಂಡು ಹೋಗೋಣ ಕೈನ. ದೀರ್ಘವಾಗಿ ಉಸಿರು ತಗೊಳ್ಳಿ, ಕೈನ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ಹಸ್ತ ಹೊರ ಮುಖ, ಎಕ್ಸೇಲ್ ಮಾಡ್ತಾ ಕೈನ ರಿಲೀಸ್ ಮಾಡಿ. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಕೈನ ಕಂಪ್ಲೀಟಾಗಿ ಮುಂದಕ್ಕೆ ಹಿಂದೆ ಚಾಚಿ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ. ಉಸಿರು ತಗೊಳ್ತಾ ನಿಧಾನವಾಗಿ ಕಂಪ್ಲೀಟಾಗಿ ಕೈನ ಚಾಚಿ ಮತ್ತೆ ಮೇಲೆ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್. ಇನ್ಹೇಲ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ರಿಲೀಸ್. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ರಿಲೀಸ್. ಇನ್ಹೇಲ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ರಿಲೀಸ್. ಈಗ ನಿಧಾನವಾಗಿ ರಿವರ್ಸ್ ಡೈರೆಕ್ಷನಲ್ಲಿ ಕೈನ ರಿಲೀಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಮುಂದಿನ ಅಭ್ಯಾಸ ಆ್ಯಂಕಲ್ ಸ್ಟ್ರೆಚ್ ಬ್ರೀದಿಂಗ್. ನಿಧಾನವಾಗಿ ಸ್ಥಿತಿಗೆ ಬನ್ನಿ, ಎರಡೂ ಕಾಲುಗಳನ್ನ ಜೋಡಿಸಿ, ಎರಡೂ ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಭುಜದ ತರಕ್ಕೆ ಮೇಲೆತ್ತಿ, ಉಸಿರು ಹೊರಾಗ್ತಾ ಹಸ್ತ ಮೇಲ್ಮುಖ, ಉಸಿರು ತಗೊಳ್ತಾ ಕೈನ ಮೇಲೆ ತಗೊಂಡೋಗಿ ಇಂಟರ್ಲಾಕ್ ಮಾಡಿ. ಎರಡೂ ಕೈಗಳನ್ನ ನಿಧಾನವಾಗಿ ಎದೆ ಮೇಲೆ ತಗೊಂಡು ಬನ್ನಿ. ಇನ್ಹೇಲ್ ಮಾಡ್ತಾ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ ಕಾಲ್ಬೆರಳಿಂದ, ಎಕ್ಸೇಲ್ ಮಾಡ್ತಾ ಮತ್ತೆ ಎದೆ ಮೇಲೆ. ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ, ನೋಡಿ ಕಾಲ್ಬೆರಳಿಂದ ಕಂಪ್ಲೀಟಾಗಿ ಸ್ಟ್ರೆಚ್ ಆಗಿರಬೇಕು. ಉಸಿರು ಹೊರ ಹಾಕ್ತಾ ಕೆಳಗೆ, ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್. ಮತ್ತೆ ಹೇಳ್ತೀನಿ ನೋಡಿ, ಶರೀರದ ವೇಟ್ ಕಾಲ್ಬೆರಳ ಮೇಲೆ ಮಾತ್ರ, ಕಂಪ್ಲೀಟಾಗಿ ಬಾಡಿ ಸ್ಟ್ರೆಚ್ ಆಗಿರಬೇಕು. ಉಸಿರು ಹೊರ ಹಾಕ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಕಾಲ್ಬೆರಳಿಂದ ಕೈ ತನಕ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ಉಸಿರು ಹೊರ ಹಾಕ್ತಾ ಕೆಳಗೆ. ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ಡೌನ್. ಈಗ ನಿಧಾನವಾಗಿ ಎರಡೂ ಕೈಗಳನ್ನ ಮೇಲೆತ್ತಿ, ರಿವರ್ಸ್ ಡಿರೆಕ್ಷನಲ್ಲಿ ಪೋಸ್ನ ರಿಲೀಸ್ ಮಾಡಿ, ಸ್ಥಿತಿಗೆ ಬಂದು ರಿಲ್ಯಾಕ್ಸ್ ಮಾಡಿ. ಮುಂದಿನ ಅಭ್ಯಾಸ ಅರ್ಧಕಟಿ ಚಕ್ರಾಸನ ಬ್ರೀದಿಂಗ್. ಒಟ್ಟಿಗೆ ಅಭ್ಯಾಸ ಮಾಡೋಣ. ರಿಲ್ಯಾಕ್ಸಿಂಗ್ ಪೋಸಿಂದ ಸ್ಥಿತಿಗೆ ಬನ್ನಿ, ಕಾಲು ಜೋಡಿಸಿ ಹಸ್ತ ತೊಡೆಯ ಪಕ್ಕದಲ್ಲಿ. ಉಸಿರು ತಗೊಳ್ತಾ ಬಲಗೈನ ಭುಜದ ಎತ್ತರಕ್ಕೆ ಮೇಲೆತ್ತಿ, ಉಸಿರು ಹೊರಾಗ್ತಾ ಹಸ್ತ ಮೇಲ್ಮುಖ. ಉಸಿರು ತಗೊಳ್ತಾ ಕೈನ ಮೇಲೆ ತಗೊಂಡೋಗಿ ಬಲಗಿವಿ ಬಲ ಭುಜಕ್ಕೆ ಟಚ್ ಆಗಿರಲಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಲೆಫ್ಟ್ ಸೈಡ್ ಬೆಂಡ್ ಮಾಡಿ. ಮತ್ತೆ ಇನ್ಹೇಲ್, ಆ್ಯಸ್ ಯು ಎಕ್ಸೇಲ್ ಬೆಂಡ್ ಟು ಯುವರ್ ಲೆಫ್ಟ್. ದೀರ್ಘವಾಗಿ ಉಸಿರು, ಉಸಿರು ಹೊರ ಹಾಕ್ತಾ ಮತ್ತೆ ಎಡಗಡೆಗೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಎಡಗಡೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಎಡಗಡೆ. ಈಗ ನಿಧಾನವಾಗಿ ಪೋಸ್ನ ರಿಲೀಸ್ ಮಾಡಿ. ಸೇಮ್ ಪ್ರಾಕ್ಟೀಸ್ ಆಪೋಸಿಟ್ ಸೈಡ್. ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಹಸ್ತ ಮೇಲ್ಮುಖ. ಕೈನ ಮೇಲೆ ತಗೊಂಡೋಗಿ ಬಲಗೈ ಲೂಸ್ ಆಗಿಬಿಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರ ಹಾಕ್ತಾ ಬಲಗಡೆಗೆ ಬೆಂಡ್ ಮಾಡಿ. ಇನ್ಹೇಲ್, ಆ್ಯಸ್ ಯು ಎಕ್ಸೇಲ್ ಬೆಂಡ್ ಟು ಯುವರ್ ರೈಟ್. ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಬಲಗಡೆಗೆ ಬೆಂಡ್ ಮಾಡಿ.
ಉಸಿರು ತಗೊಳ್ತಾ ಮೇಲೆ ಉಸಿರು ಹೊರಹಾಕ್ತಾ ಬೆಂಡ್ ಮಾಡಿ, ಉಸಿರು ತಗೊಳ್ತಾ ಮೇಲೆ ಉಸಿರು ಹೊರಹಾಕ್ತಾ ಆದಷ್ಟು ಬಲಗಡೆಗೆ ಬೆಂಡ್ ಮಾಡಿ. ಈಗ ನಿಧಾನವಾಗಿ ಪೋಸ್ನ ರಿಲೀಸ್ ಮಾಡೋಣ. ನಿಧಾನವಾಗಿ ಕೈನ ಕೆಳಗಿಳಿಸಿ ಸ್ಥಿತಿಗೆ ಬಂದು ರಿಲ್ಯಾಕ್ಸಿಂಗ್ ಪೋಸಲ್ಲಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಪಾದಹಸ್ತಾಸನ ಬ್ರೀದಿಂಗ್. ನಿಧಾನವಾಗಿ ಸ್ಥಿತಿಗೆ ಬನ್ನಿ. ಎರಡು ಕಾಲುಗಳನ್ನ ಜೋಡಿಸಿ, ಎರಡು ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿ, ಉಸಿರು ತಗೊಳ್ತಾ ಎರಡು ಕೈಗಳನ್ನ ಮೇಲೆತ್ತಿ, ಉಸಿರು ಹೊರಹಾಕ್ತಾ ಹಸ್ತ ಮೇಲ್ಮುಖ, ಉಸಿರು ಕೈ ತಗೊಳ್ತಾ ಕೈನ ಮೇಲೆತ್ತಿ ಸ್ವಲ್ಪ ಬ್ಯಾಕ್ ಸ್ಟ್ರೆಚ್ ಕೊಟ್ಟು ನಿಧಾನವಾಗಿ ಉಸಿರು ಹೊರಹಾಕ್ತಾ ಬೆಂಡ್ ಮಾಡಿ. ಮತ್ತೆ ನೋಡಿ, ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ. ಮೇಲೆ ಹೋಗಿ ಕೆಳಗೆ ಬರಬೇಕಾದ್ರೆ ಆದಷ್ಟು ಕಾಲು ಸ್ಟ್ರೈಟಾಗಿಡಿ, ಮಂಡಿ ಮಡಚಬಾರ್ದು. ಮತ್ತು ಉಸಿರು ತಗೊಳ್ತಾ ಮೇಲೆ ಹೋಗಿ ಬ್ಯಾಕ್ ಸ್ಟ್ರೆಚ್ ಕೊಟ್ಟು ಉಸಿರು ಹೊರಹಾಕ್ತಾ ಕೆಳಗೆ ಬನ್ನಿ. ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಕೀಪ್ ಯೋರ್ ನೀ ಸ್ಟ್ರೈಟ್. ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಸೊಂಟದಿಂದ ಬೆಂಡಾಗಿ ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರಹಾಕ್ತಾ ಸೊಂಟದಿಂದ ಕೆಳಗೆ ಬಾಗಿ, ಉಸಿರು ತಗೊಳ್ತಾ ಮೇಲೆ ಉಸಿರು ಹೊರಹಾಕ್ತಾ ಕೆಳಗೆ. ಈಗ ನಿಧಾನವಾಗಿ ಪೋಸ್ನ ರಿವರ್ಸ್ ಡಿರೆಕ್ಷನಲ್ಲಿ ರಿಲೀಸ್ ಮಾಡಿ. ರಿಲ್ಯಾಕ್ಸಿಂಗ್ ಪೋಸಲ್ಲಿ ವಿಶ್ರಾಂತಿ. ಈಗ ನಿಧಾನವಾಗಿ ಸ್ಟ್ಯಾಂಡಿಂಗ್ ಪೋಸಿಂದ ಸಿಟ್ಟಿಂಗ್ ಪೋಸ್ಗೆ ಹೇಗೆ ಹೋಗೋದಂತ ನೋಡೋಣ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಸಡನ್ನಾಗಿ ಸ್ಟ್ಯಾಂಡಿಂಗಿಂದ ಸಿಟ್ಟಿಂಗ್ ಹೋಗಬೇಕಾದ್ರೆ ತಲೆ ತಿರುಗೋ ಚಾನ್ಸ್ ಇದೆ. ಸೊ ಯಾವಾಗಲೂ ಸ್ಟೆಪ್ ವೈಸ್ ಹೋಗಿ, ನಿಧಾನವಾಗಿ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ, ಈಗ ಮಂಡಿನ ಮಡಚಿ, ಮಂಡಿ ಮೇಲೆ ನಿಂತ್ಕೊಳ್ಳಿ. ಈಗ ನಿಧಾನವಾಗಿ ಹಿಮ್ಮಡಿ ಮೇಲೆ ಕೂತ್ಕೊಂಡು ಬಲಗಾಲನ ಮುಂದಕ್ಕೆ ಚಾಚಿ, ಎಡಗಾಲನ ಮುಂದಕ್ಕೆ ಚಾಚಿ, ಈಗ ಸುಖಾಸನದಲ್ಲಿ ವಿಶ್ರಾಂತಿ. ಯಾವ ಪೋಸ್ ಕಂಫರ್ಟೇಬಲ್ ಇದೆ ಆ ಪೋಸ್ ಅಡಾಪ್ಟ್ ಮಾಡಿ. ಕೈಯಲ್ಲಿ ಚಿನ್ಮುದ್ರ. ಕೂತ್ಕೊಂಡು ಮಾಡೋ ಫಸ್ಟ್ ಬ್ರೀದಿಂಗ್ ಎಕ್ಸಸೈಸ್ ಟೈಗರ್ ಬ್ರೀದಿಂಗ್. ಈಗ ಸುಖಾಸನದಿಂದ ಬಲಗಾಲನ ಮುಂದಕ್ಕೆ ಚಾಚಿ, ಎಡಗಾಲನ ಮುಂದಕ್ಕೆ ಚಾಚಿ, ಬಲಗಾಲ್ ಮಡಚಿ, ಎಡಗಾಲ್ ಮಡಚಿ, ಇದು ವಜ್ರಾಸನ. ಈಗ ನಿಧಾನವಾಗಿ ಮೊಣಕೈನ ನೆಲದ ಮೇಲಿರಿಸಿ, ಈಗ ನಿಮ್ಮ ಕೈ ಮತ್ತು ಮಂಡಿ ಮೇಲೆ ನಿಂತ್ಕೊಳ್ಳಿ, ಕಾಲು ಸ್ವಲ್ಪ ದೂರ, ಉಸಿರು ತಗೊಳ್ತಾ ನಿಧಾನವಾಗಿ ಕತ್ತ ಮೇಲೆತ್ತಿ ಬೆನ್ನ ಕೆಳಗೆ ಬಾಗಿಸಿ, ಉಸಿರು ಹೊರಹಾಕ್ತಾ ಕತ್ತನ ಕೆಳಗೆ ಬೆಂಡ್ ಮಾಡಿ ಸ್ಪೈನ್ ಮೇಲೆ. ಇನ್ಹೇಲ್ ಆ್ಯಂಡ್ ಅಪ್, ಬೆನ್ನ ಕೆಳಗೆ ತಳ್ಳಿ, ಉಸಿರು ಹೊರಹಾಕ್ತಾ ಗಲ್ಲನ ಎದೆಗೆ ಟಚ್ ಮಾಡಿ ಬೆನ್ನ ಮೇಲೆತ್ತಿ. ಇನ್ಹೇಲ್ ಅಪ್, ಎಕ್ಸೇಲ್ ಬ್ರಿಂಗ್ ಯುವರ್ ಹೆಡ್ ಡೌನ್. ಉಸಿರು ತಗೊಳ್ತಾ ಕತ್ತು ಮೇಲೆ, ಬೆನ್ನ ಆದಷ್ಟು ಕೆಳಗೆ ಪುಷ್ ಮಾಡಿ, ಉಸಿರು ಹೊರಹಾಕ್ತಾ ಬೆನ್ನ ಮೇಲೆತ್ತಿ ಕತ್ತನ ನಿಧಾನವಾಗಿ ಕೆಳಗೆ ಬೆಂಡ್ ಮಾಡಿ. ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಬ್ರಿಂಗ್ ಯುವರ್ ಹೆಡ್ ಡೌನ್. ಇನ್ಹೇಲ್ ರೇಸ್ ಯುವರ್ ಹೆಡ್ ಅಪ್, ಎಕ್ಸೇಲ್ ಡೌನ್. ಈಗ ನಿಧಾನವಾಗಿ ಪೋಸ್ನ ರಿಲೀಸ್ ಮಾಡೋಣ. ಫಸ್ಟ್ ವಜ್ರಾಸನಕ್ಕೆ ಬಂದು, ಈಗ ನಿಧಾನವಾಗಿ ಬಲಗಾಲನ ಮುಂದಕ್ಕೆ ಚಾಚಿ, ಎಡಗಾಲನ ಮುಂದಕ್ಕೆ ಚಾಚಿ, ದಂಡಾಸನಕ್ಕೆ ಬಂದು, ಈಗ ಸುಖಾಸನದಲ್ಲಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಡಾಗ್ ಬ್ರೀದಿಂಗ್. ಸುಖಾಸನದಿಂದ ಬಲಗಾಲನ ಮುಂದಕ್ಕೆ ಚಾಚಿ, ಎಡಗಾಲನ ಮುಂದಕ್ಕೆ ಚಾಚಿ, ಬಲಗಾಲನ ಮಡಚಿ, ಎಡಗಾಲನ ಮಡಚಿ, ಇದು ವಜ್ರಾಸನ. ಈಗ ನಿಧಾನವಾಗಿ ಎರಡು ಕಾಲುಗಳ ನಡುವೆ ಸ್ವಲ್ಪ ಅಂತರ, ಹಸ್ತನ ನೆಲದ ಮೇಲಿರಿಸಿ, ಹಸ್ತ ಒಳಮುಖ. ಈಗ ನಾಲ್ಗೆನ ಆಚೆ ಹಾಕಿ ಕಂಟಿನ್ಯೂಸ್ ಆಗಿ ಎಕ್ಸೇಲ್ ಮಾಡಬೇಕು. ನೋಡಿ, ನಾಯಿ ಥರ. ಮತ್ತು ದೀರ್ಘವಾಗಿ ಉಸಿರು, ನಾಲ್ಗೆ ಆಚೆ ಹಾಕಿ ಕಂಟಿನ್ಯೂಸ್ ಆಗಿ ಎಕ್ಸೇಲ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟಾಗಿ ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕೋ ತನಕ ಎಕ್ಸೇಲ್ ಮಾಡಬೇಕು. ಮತ್ತು ದೀರ್ಘವಾಗಿ ಉಸಿರು, ಈಗ ಎಕ್ಸೇಲ್. ಬಾಯಿ ಮುಚ್ಚಿ ಮೂಗಿಂದ ಉಸಿರು, ಬಾಯಿಂದ ಆಚೆ. ಹೊಟ್ಟೆ ಭಾಗದಲ್ಲಿ ಆಗ್ತಿರೋ ಪ್ರೆಷರ್ ಕಡೆ ಗಮನ ಇರಲಿ.
ದೀರ್ಘವಾಗಿ ಉಸಿರು ತಗೊಳ್ಳಿ, ಬಾಯಿ ಓಪನ್ ಮಾಡಿ, ನಾಲ್ಗೆ ಆಚೆ ಹಾಕಿ ಕಂಟಿನ್ಯೂಸ್ ಆಗಿ ಎಕ್ಸೇಲ್ ಮಾಡಬೇಕು. ಮತ್ತೆ ದೀರ್ಘವಾಗಿ ಇನ್ಹೇಲ್, ಬಾಯಿ ಓಪನ್ ಮಾಡಿ, ನಾಲ್ಗೆ ಆಚೆ ಹಾಕಿ ಕಂಟಿನ್ಯೂಸ್ ಸ್ಟ್ರೋಕ್ಸ್ ಕೊಡಿ. ಈಗ ನಿಧಾನವಾಗಿ ಕೈನ ಮುಂದಕ್ಕೆ ತಿರುಗಿಸಿ, ಎರಡು ಕೈಗಳನ್ನ ರಿಲೀಸ್ ಮಾಡಿ ವಜ್ರಾಸನಕ್ಕೆ ಬಂದು, ಈಗ ಬಲಗಾಲನ್ನ ಮುಂದಕ್ಕೆ ಚಾಚಿ, ಎಡಗಾಲನ್ನ ಮುಂದಕ್ಕೆ ಚಾಚಿ, ದಂಡಾಸನಕ್ಕೆ ಬಂದು ಸುಖಾಸನದಲ್ಲಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಸೆಕ್ಷನಲ್ ಬ್ರೀದಿಂಗ್ ಅಥವಾ ವಿಭಾಗೀಯ ಉಸಿರಾಟ ಅಂತೀವಿ. ಈ ಪ್ರಾಕ್ಟೀಸಲ್ಲಿ ಮೇನ್ ಆಗಿ ಲಂಗ್ಸ್ ಅಥವಾ ಶ್ವಾಸಕೋಶದ್ದು ಪ್ರತಿ ಪಾರ್ಟ್ ಅಂದರೆ ಅಪರ್ ಲೋಬ್, ಮಿಡಲ್ ಲೋಬ್, ಲೋವರ್ ಲೋಬ್ ಇದನ್ನೆಲ್ಲ ನಾವು ಈ ಎಕ್ಸಸೈಸಲ್ಲಿ ಸ್ಟಿಮ್ಯುಲೇಟ್ ಮಾಡ್ತೀವಿ. ಸೆಕ್ಷನಲ್ ಬ್ರೀದಿಂಗ್ ಮೂರು ಪಾರ್ಟ್ಸಲ್ಲಿ ಮಾಡ್ತೀವಿ, ಅಬ್ಡಾಮಿನಲ್ ಬ್ರೀದಿಂಗ್, ಥೊರಾಸಿಕ್ ಬ್ರೀದಿಂಗ್ ಹಾಗೂ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಫಸ್ಟ್ ಡೆಮನ್ಸ್ಟ್ರೇಷನ್ ನೋಡಿ ಆಮೇಲೆ ಒಟ್ಟಿಗೆ ಅಭ್ಯಾಸ ಮಾಡೋಣ. ಸೊ ಮೂರು ಭಾಗ, ಅಬ್ಡಾಮಿನಲ್, ಥೊರಾಸಿಕ್ ಹಾಗೂ ಕ್ಲಾವಿಕ್ಯುಲರ್. ಫಸ್ಟ್ ಈಗ ಅಬ್ಡಾಮಿನಲ್ ಬ್ರೀದಿಂಗ್ ನೋಡಿ. ಆದಷ್ಟು ಕೈನ ನಿಮ್ಮ ಹೊಟ್ಟೆ ಮೇಲಿಡಿ, ಆಗ ಮೂಮೆಂಟ್ ಗೊತ್ತಾಗುತ್ತೆ ಹೊಟ್ಟೆದು. ನೋಡಿ, ಉಸಿರು ತಗೊಳ್ತಾ ಆದಷ್ಟು ಹೊಟ್ಟೆನ ಮುಂದಕ್ಕೆ ತಳ್ಳಿ, ಉಸಿರು ಹೊರ ಹಾಕ್ತಾ ಒಳಗೆ ತಳ್ಳಬೇಕು. ಇನ್ಹೇಲ್ ಆ್ಯಂಡ್ ಪುಷ್ ಅಬ್ಡಮನ್ ಔಟ್, ಎಕ್ಸೇಲ್ ಆ್ಯಂಡ್ ಪುಷ್ ಇಟ್ ಇನ್ವರ್ಡ್, ಇನ್ಹೇಲ್ ಆ್ಯಂಡ್ ಔಟ್. ನೆಕ್ಸ್ಟ್ ಥೊರಾಸಿಕ್ ಬ್ರೀದಿಂಗ್ ನೋಡಿ, ಉಸಿರು ತಗೊಳ್ತಾ ಕಂಪ್ಲೀಟಾಗಿ ಚೆಸ್ಟ್ನ ಎಕ್ಸ್ಪ್ಯಾಂಡ್ ಮಾಡಿ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ, ಉಸಿರು ತಗೊಳ್ತಾ ಭುಜನ ಹಿಂದಕ್ಕೆ ತಳ್ಳಿ, ಎದೆ ಭಾಗನ ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು, ಉಸಿರು ಹೊರ ಹಾಕ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಉಸಿರು ತಗೊಳ್ತಾ ಕಂಪ್ಲೀಟಾಗಿ ಆದಷ್ಟು ಭುಜನ ಹಿಂದಕ್ಕೆ ತಳ್ಳಿ, ಎದೆನ ಎಕ್ಸ್ಪ್ಯಾಂಡ್ ಮಾಡಿ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್. ನೆಕ್ಸ್ಟ್ ಕ್ಲಾವಿಕ್ಯುಲಾರ್ ಬ್ರೀದಿಂಗ್, ಎರಡೂ ಕೈಗಳನ್ನ ನಿಮ್ಮ ಮಂಡಿ ಮೇಲಿರಿಸಿ, ಉಸಿರು ತಗೊಂಡು ಉಸಿರು ಹೊರ ಹಾಕ್ತಾ ಕಂಪ್ಲೀಟಾಗಿ ಚಿನ್ ಲಾಕ್. ನೋಡಿ, ಉಸಿರು ತಗೊಳ್ತಾ ನಿಧಾನವಾಗಿ ಕತ್ನ ಮೇಲೆತ್ತಿ, ಆದಷ್ಟು ಉಸಿರನ್ನ ತಗೊಳ್ಳಿಯೊಳಗೆ. ಈಗ ನಿಧಾನವಾಗಿ ಗಲ್ಲಾನ ಎದೆಗೆ ಟಚ್ ಮಾಡಿ, ನಿಮ್ಮ ಭುಜನ ಮೇಲೆತ್ತಿ ಚಿನ್ ಲಾಕ್ ಮಾಡಬೇಕು. ಮತ್ತೆ ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಉಸಿರು ತಗೊಳ್ತಾ ಮೇಲೆ ಆದಷ್ಟು ಚೆನ್ನಾಗಿ ಉಸಿರು ತಗೊಳ್ಳಿ, ಉಸಿರು ಹೊರ ಹಾಕ್ತಾ ಗಲ್ಲಾನ ಎದೆಗೆ ಟಚ್ ಮಾಡಿ, ನಿಧಾನವಾಗಿ ಪೌಸ್ನ ರಿಲೀಸ್ ಮಾಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಫಸ್ಟ್ ಬಲಗೈನ ಹೊಟ್ಟೆ ಮೇಲಿರಿಸಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ಹೊಟ್ಟೆನ ಆದಷ್ಟು ಮುಂದಕ್ಕೆ ತಳ್ಳಿ, ಈಗ ಹೊಟ್ಟೆನ ಒಳಗೆ ತಳ್ತಾ ಎಕ್ಸೇಲ್ ಮಾಡಿ. ಇನ್ಹೇಲ್ ಆ್ಯಂಡ್ ಪುಷ್ ಅಬ್ಡಮನ್ ಔಟ್, ಎಕ್ಸೇಲ್ ಆ್ಯಂಡ್ ಇನ್. ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಹಿಂದೆ, ಉಸಿರು ತಗೊಳ್ತಾ ಮುಂದೆ, ಉಸಿರು ಹೊರ ಹಾಕ್ತಾ ಹಿಂದೆ. ಇನ್ಹೇಲ್ ಆ್ಯಂಡ್ ಪುಷ್ ಅಬ್ಡಮನ್ ಔಟ್, ಎಕ್ಸೇಲ್ ಆ್ಯಂಡ್ ಇನ್. ಈಗ ಮುಂದೆ ಥೊರಾಸಿಕ್ ಬ್ರೀದಿಂಗ್, ಜ್ಞಾಪಕ ಇದೆಲ್ಲ, ಉಸಿರು ತಗೊಳ್ತಾ ಕಂಪ್ಲೀಟಾಗಿ ಚೆಸ್ಟ್ನ ಎಕ್ಸ್ಪ್ಯಾಂಡ್ ಮಾಡಿ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಮಾಡಿ ಚೆಸ್ಟ್ನ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ. ಉಸಿರು ತಗೊಳ್ತಾ ಭುಜನ ಹಿಂದಕ್ಕೆ ತಳ್ಳಿ, ಆದಷ್ಟು ಎದೆ ಭಾಗದಲ್ಲಿ ಉಸಿರನ್ನ ಇಟ್ಕೊಳ್ಳಿ, ಉಸಿರು ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ. ಕಂಟಿನ್ಯೂ ಮಾಡಿ ಅಭ್ಯಾಸನ. ಈಗ ಮುಂದೆ ಕ್ಲಾವಿಕ್ಯುಲರ್ ಬ್ರೀದಿಂಗ್ ನೋಡಿ, ಎರಡು ಹಸ್ತಗಳನ್ನ ನಿಮ್ಮ ಮಂಡಿ ಮೇಲಿರಿಸಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ಕಂಪ್ಲೀಟಾಗಿ ಕತ್ನ ಮೇಲೆತ್ತಿ ಉಸಿರು ತಗೊಳ್ಳಿ, ಉಸಿರು ಹೊರ ಹಾಕ್ತಾ ಗಲ್ಲನ ಎದೆಗೆ ಟಚ್ ಮಾಡಿ, ಭುಜನ ಮೇಲೆತ್ತಿ ಚಿನ್ ಲಾಕ್ ಮಾಡಿ. ಮತ್ತೆ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ. ಇನ್ಹೇಲ್ ಆ್ಯಂಡ್ ಲುಕ್ ಅಪ್, ಕಂಪ್ಲೀಟ್ಲಿ ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್. ಎಕ್ಸೇಲ್ ಆ್ಯಂಡ್ ಲುಕ್ ಡೌನ್, ಟಚ್ ಚಿನ್ ಟು ಯುವರ್ ಚೆಸ್ಟ್. ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರ ಹಾಕ್ತಾ ಕೆಳಗೆ. ಈಗ ನಿಧಾನವಾಗಿ ಪೋಸ್ನ ರಿಲೀಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೇಳ್ತೀನಿ ನೋಡಿ,
ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಯಾವಾಗೆಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡ್ತೀರಾ ಆಗೆಲ್ಲ ನಿಮಗೆ ನನ್ನ ವಿಡಿಯೋಸ್ ಬಗ್ಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನಿಮ್ಮ ಕಾಮೆಂಟ್ನ ಓದಿ ಅದಕ್ಕೆ ಹೇಗೆ ನೀವು ಇಂಪ್ರೂವ್ ಮಾಡ್ಬೋದು ಅಂತ ನಿಮಗೆ ಗೈಡ್ ಮಾಡ್ತೀನಿ. ಹಾಗಾದರೆ ಅಲ್ಲಿ ತನಕ ನಮಸ್ಕಾರ.